sharing my little knowledge on the subject personality versus character. ಈ ವಿಷಯದ ಬಗ್ಗೆ ನಾವು ಎಷ್ಟೋ ಮಾತಾಡ್ಬೋದು, ಗಂಟೆಗಟ್ಟಲೆ ಮಾತಾಡ್ಬೋದು. ಲಾಸ್ಟ್ ವೀಕು ಇದೇ ಹಾಲ್ನಲ್ಲಿ ಮಾತಾಡ್ತಾ ಇರೋ NLP ಆ್ಯಂಗಲ್ನಲ್ಲಿ ಇಟ್ಬಾರ್ದಿಲ್ಲ. NLP ಆ್ಯಂಗಲ್ನಲ್ಲಿ ಹೇಗೆ ಈ ಕನ್ನಡಿನಲ್ಲಿ, ಈ ಭೂತ್ ಕನ್ನಡಿನಲ್ಲಿ, NLP ಅನ್ನೋ ಒಂದು ಭೂತ್ ಕನ್ನಡಿನಲ್ಲಿ ನೋಡಿದ್ರೆ ಈ ಸಬ್ಜೆಕ್ಟು ಹೇಗಿರುತ್ತೆ ಅಂತ ಪ್ರಶ್ನೆ ಕೇಳಿ. ಒಳ್ಳೆ ಪ್ರಶ್ನೆ ಅದು. ಸೊ ಇಟ್ ಇಟ್ಲ್ ಮೈ ಇಂಟ್ರೆಸ್ಟ್ ಆನ್ NLP ಅಂದರೆ ಏನು ಎಷ್ಟೋ ನಿಮಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. NLP ಅಂದರೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್. ಯಾರ್ಯಾರು ಮನುಷ್ಯರೋ ಅವರೆಲ್ಲ NLP ಫಾಲೋ ಮಾಡ್ತಾರೆ, ಆದರೆ ಅವ್ರಿಗೆ ಗೊತ್ತಿಲ್ಲ. NLP ಅಂದರೆ ನ್ಯೂರಾಲಜಿ. ನ್ಯೂರೋ ಅಂದರೆ ನ್ಯೂರಾಲಜಿ, ನರಮನುಷ್ಯರು. ನಾವೆಲ್ಲ ನರಮನುಷ್ಯರು ಅಂದರೆ ನಮಗೆ ಬ್ರೈನ್ ಇದೆ. ಆ ಬ್ರೈನು ಇಸ್ ಥ್ರೂಟ್ ದ ಬಾಡಿ, ಇಟ್ ಇಸ್ ಕನೆಕ್ಟೆಡ್ ಥ್ರೂ ನರ್ವ್ಸ್, ನರಮನುಷ್ಯ ಅಂತ. ಸೊ ನಾವು ನರಮನುಷ್ಯರು. ಆಮೇಲೆ ನ್ಯೂರೋ ಲಿಂಗ್ವಿಸ್ಟ್ ಅಂದರೆ ನಾವು ಭಾಷೆಯಿಂದ ಪ್ರತಿ ಕ್ಷಣವೂ ಭಾಷೆಯಲ್ಲಿ ಲೀನವಾಗಿರೋದು. ಪ್ರತಿ ಕ್ಷಣ ಭಾಷೆ ಇಲ್ಲದೆ ನಾವು ಜೀವನ ಮಾಡ್ತಾ ಇಲ್ಲ. ಸೊ ಭಾಷೆಯಿಂದ ನಾವು ನಮ್ಗೆ ತಿಳಿದ ವಿತ್ ನಾಲೆಡ್ಜ್ ಆರ್ ವಿತೌಟ್ ನಾಲೆಡ್ಜ್ ವಿ ಆರ್ ಕನೆಕ್ಟೆಡ್ ವಿತ್ ಲ್ಯಾಂಗ್ವೇಜ್. ಸೊ ನಮ್ಮ ಲ್ಯಾಂಗ್ವೇಜ್ ಎರಡು ಥರ ಇದೆ, ಒಂದು ಮಾತಾಡೋದು, ಇನ್ನೊಂದು ಮಾತಾಡದೆ ಇರೋವಾಗ ಒಳಗೆ ಮಾತಾಡ್ಕೊಳ್ತೀವಿ. ಈಗ ನಾನು ಇಲ್ಲಿ ಪ್ರೇಮ್ ಕುಮಾರ್ ಅವರು ಲೆಕ್ಚರ್ ಇಟ್ಟಿದ್ದಾರೆ, ಅಲ್ಲಿಗೆ ಹೋಗಬೇಕು. ಅಲ್ಲಿ ಹೋಗಬೇಕಲ್ವಾ? ಇಷ್ಟು ಗಂಟೆಗೆ, 5 ಗಂಟೆಗಲ್ವಾ? ನಾನೇ ಮಾತಾಡ್ಕೊಳ್ತಾ ಇದ್ದೀನಿ. ಸೊ ಎರಡು ಥರ ಇದೆ. ದಿಸ್ ಇಸ್ ಕಾಲ್ಡ್ ಆಡಿಟರಿ ಇಂಟರ್ನಲ್, ಅಂದರೆ ನಾನೇ ಮಾತಾಡಿಕೊಂಡು ಪ್ರೋಗ್ರಾಮ್ ಮಾಡ್ಕೊಳ್ತೀನಿ. ಇನ್ನೊಂದು ಪ್ರೇಮ್ ಕುಮಾರ್ ಫೋನ್ ಮಾಡ್ತಾರೆ, ಹೇಳ್ತಾರೆ NLP ಬಗ್ಗೆ ಏನು ಹೇಳುತ್ತೆ, ಪರ್ಸ್ನಾಲಿಟಿ ವರ್ಸಸ್ ಕ್ಯಾರೆಕ್ಟರ್ ಏನು ಹೇಳುತ್ತೆ. ಸೊ ಅದು ಕೇಳಿದಾಗ ಇದು ಎಕ್ಸ್ಟರ್ನಲ್ ಭಾಷೆ. ಸೊ ಎರಡು ಥರ ಇದೆ ಭಾಷೆ, ಒಂದು ಇಂಟರ್ನಲ್, ಒಂದು ಎಕ್ಸ್ಟರ್ನಲ್. ಸೊ ಭಾಷೆ ಇಲ್ದಿರ ನಾವು ಜೀವನ ಮಾಡ್ತಾ ಇದ್ದೀವ ಇಲ್ಲ. ಸೊ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್, ನಾವು ಪ್ರತಿ ಕ್ಷಣದಲ್ಲೂ ಪ್ರೋಗ್ರಾಮ್ ಮಾಡಿಕೊಂಡೇ ನಾವು ಎಲ್ಲ ಕೆಲಸಗಳು ಮಾಡೋದು. ಹಸಿವಾಗುತ್ತೆ, ಊಟ ಮಾಡ್ತೀವಿ. ಹಸಿ ಬಾಡಿ ಹೇಳುತ್ತೆ, ಏನಾದರೂ ಸ್ವಲ್ಪ ನಾಲ್ಗೆ ಆಗುತ್ತೆ, ರುಚಿ ರುಚಿಯಾಗಿ ತಿನ್ನೋಣ. ಇಲ್ಲಿ ಸಾಲ್ ಪ್ರೋಗ್ರಾಮ್ ಏನು, ಬರೀ ಬೆಳೆ ಸಾರು ಊಟ ಮಾಡಿದ್ರೆ ಏನಿದೆ? ಸ್ವಲ್ಪ ರುಚಿ ರುಚಿಯಾಗಿ ತಿನ್ನೋಣ. ಅದರಲ್ಲಿ ಏನಿದೆ, ಆರೋಗ್ಯ ಚೆನ್ನಾಗಿದೆ, ಜೀರ್ಣ ಚೆನ್ನಾಗಿದೆ, ಚೆನ್ನಾಗಿ ಊಟ ಮಾಡೋಣ, ಸಂತೋಷವಾಗಿರೋಣ. ಪ್ರೋಗ್ರಾಮಿಂಗ್ ನಾವು ಏನು ಮಾಡಿದ್ರು ಪ್ರೋಗ್ರಾಮಿಂಗ್ ಮಾಡಿಕೊಂಡೇ ಮಾಡೋಣ. ಆದರೆ ನಮ್ದು ಅರಿವಿಲ್ಲ. ಬೆಳಿಗ್ಗೆ ಇಟ್ ಸ್ಟಾರ್ಟ್ ಫ್ರಮ್ ರೈಟ್ ಫ್ರಮ್ ಗೆಟಿಂಗ್ ಅಪ್ ಫ್ರಮ್ ದ ಬೆಡ್. ನಮ್ಮನ್ನು ಎಚ್ಚರಗೊಳಿಸೋದು ನಮ್ಮ ಕಾನ್ಷಿಯಸ್ ಮೈಂಡ್ ಆದರೂ ವಿ ಬಿಕಮ್ ಕಾನ್ಷಿಯಸ್. ಬಟ್ ಮೋಸ್ಟ್ ಆಫ್ ದಿ ಟೈಮ್ ವಿ ಗೆಟ್ ಅಪ್ ಫ್ರಮ್ ದ ಬೆಡ್ ಫ್ರಮ್ ದ ಫಾರ್ ಅಟೆಂಡಿಂಗ್ ಅ ಪ್ರೋಗ್ರಾಮ್. ಒನ್ ಇಸ್ ಬಾಡಿಲಿ ಜನರೇಟೆಡ್ ಪ್ರೋಗ್ರಾಮ್, ಅಂದರೆ ಮೆಂಟಲಿ ಜನರೇಟೆಡ್ ಪ್ರೋಗ್ರಾಮ್. ಸೊ ವಿ ಆರ್ ಆಲ್ NLP ಪೀಪಲ್, ವಿ ಎನಿಬಡಿ ಆ್ಯಂಡ್ ಎವ್ರಿಬಡಿ, ಬಟ್ ವಿ ಆರ್ ನಾಟ್ ಅವೇರ್. ನ್ಯೂರೋ ಲಿಂಗ್ವಿಸ್ಟಿಕಲಿ ಪ್ರೋಗ್ರಾಮ್ಡ್ ಪೀಪಲ್, ಬಟ್ ವೆನ್ ಒನ್ಸ್ ವಿ ಕಮ್ ಟು ನೋ. ಸೊ ನಾನು NLP ಬರೋ ಮನುಷ್ಯನ? ಹೌದು. ಎಲ್ಲೇ ನೋಡಿ, ನಮಗೆ ಸುತ್ತ ಸೊಸೈಟಿನಲ್ಲಿ ನಮ್ದೆಲ್ಲನೂ ಸಿಸ್ಟಮೆಟೈಸ್ ಮಾಡಿಬಿಟ್ಟಿದ್ದಾರೆ. ನಾವೆಲ್ಲನೂ ಇಷ್ಟಿಷ್ಟು ದಿವಸಕ್ಕೆ ಇಷ್ಟಿಂತಾದರೂ ನಾಮಕರಣ ಮಾಡಬೇಕು, ಆಮೇಲೆ ಅವನು ವಿದ್ಯಾಭ್ಯಾಸ ಆಗಬೇಕು, ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಗೆ ಕೊಡ್ತಾರೆ ಸೊಸೈಟಿನಲ್ಲಿ, ಹೇಗೆ ಮಾಡಬೇಕು, ಇಂಜಿನಿಯರ್ ಆಗಬೇಕಾ, ಡಾಕ್ಟರ್ ಆಗಬೇಕಾ, ಎಲ್ಲ ಸಿಸ್ಟಮೆಟೈಸ್. ಅದು ಈ ಪ್ರಪಂಚ ಆಮೇಲೆ ಮದುವೆ ಮಾಡೋದು, ಆಮೇಲೆ ಮಕ್ಕಳಾಗೋದು, ಆ ಮಕ್ಕಳ ಸ್ಕೂಲ್ ಕಟ್ಟೋದು, ಆಮೇಲೆ ನಾವು ಸೈಟ್ ತೊಗೊಳ್ಳೋದು, ಬಿಲ್ಡಿಂಗ್ ಕಟ್ಟೋದು, ಎಲ್ಲ ಪ್ರೋಗ್ರಾಮ್.
ಪ್ರೋ ಅಂದರೆ ಇಟ್ ಈಸ್ ಅ ಮ್ಯಾಟ್ರಿಕ್ಸ್. ನಮಗೆ ಯಾವಾಗ ಈ ಮ್ಯಾಟ್ರಿಕ್ಸ್ ಬಗ್ಗೆ ನಮ್ಗೆ ಯಾವಾಗ ಮ್ಯಾಟ್ರಿಕ್ಸ್ ಅಂದರೆ ಇಟ್ ಈಸ್ ಮೆಥಡಾಲಜಿಕಲಿ ಲಾಜಿಕಲಿ ಸಿಸ್ಟಮ್ಯಾಟಿಕಲಿ ಲಿವಿಂಗ್, ವಿ ಆರ್ ಲಿವಿಂಗ್ ಸೊಸೈಟಿ.